ತಾವೀಗ ನೋಡ್ತಾ ಇದ್ದಾರೀಗ ಮನೆ ಯಜಮಾನ ತಂದೆ ಹೊರಗಡೆ ದುಡ್ಕೊಂಬಂದು ಮಕ್ಕಳಿಗೆ ಬಟ್ಟೆ ಬರಿಗಳನ್ನು ಎಲ್ಲ ತಂದಿದ್ದಾನೆ. ಈಗ ತಂದು ಮಕ್ಕಳಿಗೆಲ್ಲ ಹಂಚ್ತಾ ಇದ್ದಾನೆ. ಅವನ ಹೆಂಡತಿ ಬಾಗಿಲು ಬಳ್ಳಿ ನೋಡ್ತಾ ಇದ್ದಾಳೆ ನನಗೇನು ತಂದಿದ್ದಾನೆ ಅಂತ. ಆದರೆ ಆತ ಮಕ್ಕಳಿಗೆಲ್ಲ ಬಟ್ಟೆಗಳನ್ನು ಹಂಚ್ತಾ ಇದ್ದಾನೆ. ಫ್ರಾಕು ಚಡ್ಡಿ ಶರ್ಟ್ ಎಲ್ಲವನ್ನೂ ಕೂಡ ಮಕ್ಕಳಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಮಕ್ಕಳು ಸಂತೋಷದಿಂದ ಬಟ್ಟೆ ಹಾಕ್ಕೊಂಡು ಹೋಗಿದ್ದಾರೆ. ಅವನು ಮಕ್ಕಳ ಸಂತೋಷ ನೋಡಿ ತುಂಬ ಸಂತೋಷಗೊಂಡು ತನ್ನ ತನಿವನ್ನು ಆರಿಸ್ಕೊಳ್ತಾ ಇದ್ದಾನೆ. ಆದರೆ ತನ್ನ ಹೆಂಡತಿಯು ತುಂಬ ಕೋಪಗೊಂಡು ಫೋಟೋ ಇದ್ದಾಳೆ. ಏನಕ್ಕಂದರೆ ತನಗೇನು ತಂದಿಲ್ಲ ಗಂಡ ಮಕ್ಕಳು ಮಾತ್ರ ತಂದಿದ್ದಾನೆ ಅಂತ ಅಂದ್ಬಿಟ್ಟು ಅವಳು ಕೋಪಕೊಂಡು ಹೊರಟೋಗ್ಬಿಡ್ತಾಳೆ. ಯಜಮಾನಿಗೆ ಗೊತ್ತಾಯಿತು. ಒಳಗಡೆ ಹೋಗ್ಬಿಟ್ಟು ಹೆಂಡತಿನ ಕರ್ಕೊಂಬತ್ತಾನೆ. ಕರ್ಕೊಂಬಿಟ್ಟು ಅವಳನ್ನು ಪ್ರೀತಿಯಿಂದ ತನ್ನ ಕಡೆಗೆ ಎಳ್ಕೊಂಡು ತಾನು ತಂದಿರತಕ್ಕಂಥ ಸೀರೆಯನ್ನು ತಿಳಿದನ್ನು ತೆಗೆದು ಆಕೆಗೆ ಕೊಡ್ತಾನೆ. ಅವಳದ್ದು ನೋಡಿ ತುಂಬ ಸಂತೋಷ ಆಗುತ್ತೆ. ಸಂತೋಷಪಟ್ಟು ಅವಳು ಬಹಳ ಕೃತಜ್ಞತೆಯನ್ನು ಅವನು ನೋಡ್ತಾಳೆ. ಆದರೆ ಆತ ಅವನು ಭಾಳ ಯೋಚನೆ ಮಾಡ್ಕೊಂಡು ಎದ್ದು ಹೊರಟೋಗ್ಬಿಡ್ತಾನೆ. ಯಾಕಂದರೆ ತಾನು ತಂದಿರತಕ್ಕಂಥ ದುಡ್ದಿರ್ತಕ್ಕಂಥ ಹಣದಿಂದ ಮಕ್ಕಳಿಗೆ ಬಟ್ಟೆ ಬರೆ ಹೆಂಡತಿಗೆ ಬಟ್ಟೆ ಬರೆ ತಂದು ಕೊಟ್ಟಿದ್ದಾನೆ. ಅವನಾದರೆ ಹರಿದೋಗಿರ್ತಕ್ಕಂಥ ಪ್ಯಾಂಟಿಗೆ ಸೂಜಿದಾರವನ್ನು ಹಾಕ್ಕೊಂಡು ಪೋಣಿಸ್ಕೊಂಡು ಸೂಜಿಯನ್ನು ಹೊಲ್ದುಕೊಂಡು ಅದೇ ಬಟ್ಟೆಯನ್ನು ಹಾಕ್ಕೊಡ್ತಾನೆ. ಹೊಸ ಬಟ್ಟೆಯನ್ನು ಮಕ್ಕಳ ಬೆಲೆ ಕೊಟ್ಟು ಹಳೆ ಬಟ್ಟೆ ತಾನು ಹಾಕ್ಕೊಡ್ತಾನೆ. ನೋಡಿ ತಂದೆಯ ತ್ಯಾಗವನ್ನು ತಾನು ನೋಡ್ತಾ ಇದ್ದಾರೆ ಈಗ.